ಹೇ ಗಾಯ್ಸ್, ನೀವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂತೂ ಇಂತೂ ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಯ್ತಪ್ಪ, ಇದು ಒಂದು ಸಂತೋಷದ ಸುದ್ದಿ ಅಲ್ಲ. ಇಲ್ಲೋಡಿ, ನಮ್ಮ ಅಕ್ಕನ ಮಕ್ಕಳು ಮಳೆಯಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರಿಗೆ ಜ್ವರ ನೆಗಡಿ ಬಂದರೆ ಅಷ್ಟ ಕತೆ, ಆಮೇಲೆ ಸ್ಕೂಲ್ಗೆ ಹೋಗೋದಿಲ್ಲ, ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ಮತ್ತೆ ಅದೇ ರಗಳೆ. ಸದ್ಯಕ್ಕಂತೂ ಮಳೆಯಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಮುಂದೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಮಳೆಗಾಲದಲ್ಲಿ ನಿಮಗೆ ಏನು ಮಾಡೋಕ್ಕೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದ್ಸಲ ಹೇಳಿಬಿಡಿ. ಆಟ ಆಗಿರ್ಬೋದು, ಊಟ ಆಗಿರ್ಬೋದು, ಅಥವಾ ಏನಾದರೂ ಮೋಜು ಮಸ್ತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ. ಹೇ ಗಾಯ್ಸ್, ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಆರಾಮ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವಾತಾವರಣ ತುಂಬಾ ಅಲ್ಟಿಮೇಟ್ ಆಗಿದೆ. ಯಾಕೆ ಗೊತ್ತಾ, ಮಳೆ ಬರ್ತಿದೆ. ಸೊ ಮಳೆ ಬಂದರೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಂತ ಆಸೆ ಆಗುತ್ತಲ್ಲ. ಸೊ ನಾನು ಆ್ಯಕ್ಚುಲಿ ಆಚೆ ಹೋಗಿದ್ದೆ. ಹೋಗೋಷ್ಟರೊಳಗೆ ನಮ್ಮ ಅಮ್ಮ ಆಲ್ರೆಡಿ ಬಜ್ಜಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ಏನೇನು ಮಾಡ್ತಾ ಇದ್ದಾರಂತೆ. ಬಜ್ಜಿ ಮತ್ತು ಚಾಯಿ ಅಂತರೂ ಪಕ್ಕ ಮಾಡ್ತಾರೆ. ಸೊ ಬನ್ನಿ ನೋಡೋಣ. ಆಲ್ರೆಡಿ ಸ್ಟಾರ್ಟ್ ಮಾಡಿದಮ್ಮ. ಗಾಯ್ಸ್, ಬಜ್ಜಿ ಮಾಡೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆನೇ ಆಲ್ರೆಡಿ ಮಿಕ್ಸ್ ಮಾಡಿಕೊಂಡಿದ್ದಾರೆ. ಸೊ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಕೇಳೋಣ, ಬನ್ನಿ. ಕಡಲೆ ಹಿಟ್ಟು ಆಯಿತು, ಅಜ್ವೆನೋ ಆಯಿತು, ಕೊತ್ತಂಬರಿ, ಖಾರ, ಉಪ್ಪು, ಸ್ವಲ್ಪ ಚಿಟಿಕಿ ಸೋಡಾ, ನೀರ ಕಲಸಿ ಹಾಕೋದು. ಸೊ ಈಸಿ ಅಲ್ಲ? ಈಸಿ. ನನಗೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಸೊ ನಾನಂತೂ ಟೇಸ್ಟ್ ಮಾಡಲೇಬೇಕು. ಸೊ ಬನ್ನಿ ಒಂದೆರಡು ಟೇಸ್ಟ್ ಮಾಡೋಣ. ಎಸ್ ಅಮ್ಮ ಕೊಡು ಒಂದೆರಡು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಬಜ್ಜಿ ಮಾತ್ರ ಸಖತ್ತಾಗಿದೆ. ಸೊ ಇನ್ನೂ ಮೂರ್ನಾಲ್ಕು ರೌಂಡ್ ಮಾಡಬೇಕು ಅಮ್ಮ. ಸೊ ಮಾಡ್ತಾರೆ, ನಾವು ಟೇಸ್ಟ್ ಮಾಡೋಣ ನೋಡೋಣ, ಬನ್ನಿ. ಸೊ ಗಾಯ್ಸ್, ಬಜ್ಜಿ ಅಂತೂ ರೆಡಿ ಆಯಿತು, ನಾನು ಟೇಸ್ಟ್ ಮಾಡಿದ್ದೀನಿ ಆಗಲೇ. ಸೊ ಬಜ್ಜಿ ಜೊತೆ ಚಾಯ್, ಟೀ ಇದ್ದೇ ಇರಬೇಕಲ್ವಾ?
ತುಂಬ ಒಳ್ಳೆ ಕಾಂಬಿನೇಷನ್. ಸೊ ಇವಾಗ ಚಾಯ್ ಮಾಡ್ತಿದ್ದಾರೆ, ಬಜ್ಜಿ ಮತ್ತು ಚಾಯ್ ತಿನ್ನೋಣ, ಹಾಗೆಯೇ ಮಳೆಯನ್ನು ಎಂಜಾಯ್ ಮಾಡೋಣ. ಬಿಸಿ ಬಿಸಿ ಚಾಯ್ ಅದರ ಜೊತೆಗೆ ಬಜ್ಜಿ. ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.